ನಮಸ್ಕಾರ ವೀಕ್ಷಕರೇ, ಅನಘವಾಣಿಗೆ ಸ್ವಾಗತ. ನಾನು ರಾಜೇಶ್ವರಿ ಬಿಳಾಲ್. ನೀವು ವಿದೇಶ ಪ್ರಯಾಣ ಮಾಡಬೇಕಾ? ವೀಸಾ ಸಿಗದೆ ಒದ್ದಾಡುತ್ತಿದ್ದೀರಾ? ಹಾಗಿದ್ರೆ ಯೋಚನೆ ಮಾಡಬೇಡಿ. ತೆಲಂಗಾಣದಲ್ಲೊಂದು ದೇವಾಲಯವಿದೆ, ಇಲ್ಲಿಗೆ ಹರಕೆ ಹೊತ್ಕೊಂಡ್ರೆ ವೀಸಾ ಸಿಗೋದು ಗ್ಯಾರಂಟಿ. ಎಲ್ಲಿದೆ ಈ ದೇವಾಲಯದ ಚಿದಂಬರ ರಹಸ್ಯ? ದೇವಾಲಯ ಅಂದರೆ ಭಕ್ತಿ ಶ್ರದ್ಧೆಯಿಂದ ಹೆಚ್ಚಾಗಿ ಬೇಡಿಕೆಗಳನ್ನು ಕೋರುವ ಸ್ಥಳವಾಗಿದೆ. ಹೀಗಾಗಿಯೇ ಕೋರಿಕೆ ಹರಿಕೆಗಳನ್ನು ಹೊತ್ತು ನಿತ್ಯ ಅದೆಷ್ಟೋ ಮಂದಿ ದೇವಸ್ಥಾನಗಳಿಗೆ ಭೇಟಿ ನೀಡುತ್ತಾರೆ. ಆದರೆ ಹೈದರಾಬಾದ್ನಲ್ಲೊಂದು ವಿಚಿತ್ರ ದೇವಸ್ಥಾನವಿದೆ. ಈ ದೇವಸ್ಥಾನಕ್ಕೆ ಬರುವ ಭಕ್ತರೆಲ್ಲ ವಿದೇಶಕ್ಕೆ ಹೋಗಬೇಕೆಂದು ಕನಸು ಕಂಡವರು, ಆ ದೇಶದ ವೀಸಾ ಸಿಗಲೆಂದು ಹರಕೆ ಹೊತ್ತವರು. ಈ ದೇವಸ್ಥಾನದಲ್ಲಿರುವುದು ಅಂತಿಂಥ ದೇವರಲ್ಲ, ಬಹಳ ಪವರ್ಫುಲ್ ದೇವರು. ಅವರು ಬೇರ್ಯಾರು ಅಲ್ಲ, ವೀಸಾಗಳನ್ನು ಕರುಣಿಸುವ ವೀಸಾ ವೆಂಕಟೇಶ್ವರ ಸ್ವಾಮಿ. ವೀಸಾಗಾಗಿ ಕೋರಿಕೆ ಹರಿಕೆಗಳನ್ನು ಹೊತ್ತು ನಿತ್ಯ ಕೋಟ್ಯಾಂತರ ಭಾರತೀಯರು ಈ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಿರುತ್ತಾರೆ. ಈ ವೀಸಾ ವೆಂಕಟೇಶ್ವರ ಹೈದರಾಬಾದಿನ ಹೊರವಲಯದಲ್ಲಿರುವ ಚಿಲ್ಕೂರಿನ ಉಸ್ಮಾನ್ ಸಾಗರದ ತೀರದಲ್ಲಿ ನೆಲೆ ನಿಂತಿದ್ದಾನೆ. ಇಲ್ಲಿ ನೆಲೆ ನಿಂತಿರೋ ತಿಮ್ಮಪ್ಪನಿಗೆ ಈ ಹೆಸರು ಬರುವ ಹಿಂದೆ ಒಂದು ಸ್ವಾರಸ್ಯಕರವಾದ ಕಾರಣವಿದೆ. ಹೈದರಾಬಾದಿನ ಬಹಳಷ್ಟು ವಿದ್ಯಾರ್ಥಿಗಳು ಅಮೆರಿಕದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಇಲ್ಲಿ ಸೀಟು ಸಿಗಲಿ ಎಂದು ಹರಕೆ ಹೊರುತ್ತಿದ್ರು. ಬಹಳಷ್ಟು ಮಂದಿಗೆ ವೆಂಕಟೇಶ್ವರ ಅಭಯಹಸ್ತ ನೀಡಿದ ಮೇಲೆ ದೇವಾಲಯ ಇನ್ನಷ್ಟು ಜನಪ್ರಿಯವಾಯಿತು. ಕಡೆಗೆ ವೀಸಾ ವೆಂಕಟೇಶ್ವರ ಎಂದೇ ಈ ದೇವಾಲಯ ಪ್ರಖ್ಯಾತವಾಯಿತು. ವೀಸಾ ದೇವರ ಸುದ್ದಿ ದೇಶ ವಿದೇಶಗಳಲ್ಲೂ ಹಬ್ಬಿದೆ. ಅದರಲ್ಲೂ ಮುಖ್ಯವಾಗಿ ವಾಲ್ಸ್ಟ್ರೀಟ್ ಜರ್ನಲ್ನಲ್ಲಿ ಬಂದ ಬಳಿಕ ಈ ದೇವಾಲಯ ಇನ್ನಷ್ಟು ಜನಪ್ರಿಯವಾಯಿತು. ತೆಲಂಗಾಣದ ಅತ್ಯಂತ ಪುರಾತನ ದೇವಾಲಯಗಳಲ್ಲಿ ಚಿಲ್ಕೂರು ಬಾಲಾಜಿ ದೇವಸ್ಥಾನ ಕೂಡ ಒಂದು. ಇಲ್ಲಿಗೆ ವಾರದಲ್ಲಿ ಲಕ್ಷಕ್ಕೂ ಅಧಿಕ ಭಕ್ತರು ಆಗಮಿಸ್ತಾರೆ. ಅಮೆರಿಕ ಮತ್ತು ಪಾಶ್ಚಿಮಾತ್ಯ ದೇಶಗಳಿಗೆ ವೀಸಾ ಕೊಡಿಸಪ್ಪ ವೆಂಕಟೇಶ ಎಂಬುದೇ ಇಲ್ಲಿಗೆ ಬರುವ ಭಕ್ತರ ಕೋರಿಕೆ. ಇನ್ನೊಂದು ವಿಶೇಷ ಎಂದರೆ ದೇವಾಲಯದಲ್ಲಿ ಯಾವುದೇ ಹುಂಡಿ ಇಲ್ಲ, ಯಾವುದೇ ಕಾಣಿಕೆಗಳನ್ನು ಸ್ವೀಕರಿಸದಿರುವುದು ಈ ವೆಂಕಟೇಶ್ವರನ ವಿಶೇಷ. ವೀಸಾ ಸಿಕ್ಕಿದ್ರೆ 108 ಪ್ರದಕ್ಷಿಣೆ ಹಾಕುತ್ತೇನೆ ಎಂದು ಭಕ್ತರು ಹರಕೆ ಹೊರ್ತಾರೆ. ಹೀಗಾಗಿನೇ ಈ ದೇವಾಲಯದಲ್ಲಿ ಬಹಳಷ್ಟು ಮಂದಿ ಪ್ರದಕ್ಷಿಣೆ ಹಾಕುತ್ತಿರುತ್ತಾರೆ. ಚಿಲ್ಕೂರಿನ ಬಾಲಾಜಿ ದೇವಾಲಯದಲ್ಲಿ ಮೊದಲ ಬಾರಿಗೆ ದರ್ಶನ ಮಾಡಲು ಬರುವ ಭಕ್ತರು 11 ಪ್ರದಕ್ಷಿಣೆಯನ್ನು ಮಾಡಿ ಕೋರಿಕೆಗಳನ್ನು ಕೋರಬೇಕಂತೆ. ಕೋರಿಕೆಗಳು ನೆರವೇರಿದ ನಂತರ 108 ಪ್ರದಕ್ಷಿಣೆ ಹಾಕಬೇಕಂತೆ. ಈ ದೇವಾಲಯದಲ್ಲಿ ಯಾವುದೇ ಜಾತಿ ಭೇದ ಭಾವ ಮೇಲು ಕೀಳು ಎಂಬ ಭೇದವಿಲ್ಲ. ದೇಶದ ಪ್ರಧಾನಿ ರಾಷ್ಟ್ರಪತಿಯಾದರೂ ಈ ದೇವಾಲಯದಲ್ಲಿ ಮಾಮೂಲಿ ದರ್ಶನ ಮಾಡಬೇಕು. ಇಲ್ಲಿ ಯಾವುದೇ ದರ್ಶನ ಅಭಿಷೇಕ ವಿಶೇಷ ಪೂಜೆ ಇಲ್ಲ. 11 ಪ್ರದಕ್ಷಿಣೆ ಹಾಕಿದ್ರೆ ಅದುವೇ ವಿಶೇಷ ಪೂಜೆ. ಈ ದೇವಾಲಯದ ಪ್ರಾಂಗಣದಲ್ಲಿ 350 ವರ್ಷಗಳ ಚರಿತ್ರೆ ಇರುವ ಅಶ್ವತ್ಥ ವೃಕ್ಷವಿದೆ. ಈ ಪವಿತ್ರವಾದ ಮರವನ್ನು ಮುಟ್ಟಿ ನಮಸ್ಕರಿಸಿದ್ರೆ ಒಳ್ಳೆದಾಗುತ್ತೆ ಎಂಬುದು ಭಕ್ತರ ನಂಬಿಕೆ. ಏನೇ ಆಗಲಿ, ಈ ವೀಸಾ ಗಾಡ್ನ ರಹಸ್ಯ ಮಾತ್ರ ಇನ್ನೂ ನಿಗೂಢವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಅನಘವಾಣಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ.